ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಕಾಂಗ್ರೆಸ್ ಬೆಂಬಲದಿಂದ ಕೂಡ ಅವತ್ತು ನಮ್ಮ ಪಕ್ಷದವರನ್ನೇ ಸ್ವತಂತ್ರ ಅಭ್ಯರ್ಥಿಯಾಗಿ ಎಂಎಲ್ಎ ಮಾಡಿ. ಹಾಗೇನೆ ನೀವೆಲ್ಲ ನೋಡಿ, ಮಾನ್ಯ ಆಲಂಗೂರು ಶ್ರೀನಿವಾಸರವರು ಕೂಡ ಕಾಂಗ್ರೆಸ್ನಲ್ಲಿದ್ದವರು. ಅವರು ನಂತರದ ದಿನಗಳಲ್ಲಿ ಜೆಡಿಎಸ್ ಪಕ್ಷಕ್ಕೆ ಬಂದ ನಂತರ ಜೆಡಿಎಸ್ ಜನತಾ ಪಕ್ಷ ಅದರಲ್ಲಿ ಜೆಡಿಎಸ್ ಅನ್ಬಿಡ್ತೀವಿ ಜನತಾ ಪಕ್ಷ ಮತ್ತು ಜೆಡಿಎಸ್ ಗೆ ಬಂದ ನಂತರ ಜೆಡಿಎಸ್ ನ ಬಲ ಜಾಸ್ತಿ ಇನ್ನೂ ಆಯಿತು. ಆಲಂಗೂರು ಶ್ರೀನಿವಾಸರವರು ಬಂದ ನಂತರ ಜೆಡಿಎಸ್ ನ ಬಲ ಜಾಸ್ತಿ ಆಯಿತು. ಆಲಂಗೂರು ಶ್ರೀನಿವಾಸರವರು ಎಂಎಲ್ಎ ಆದರು, ಮಿನಿಸ್ಟರ್ ಆದರು, ಇತಿಹಾಸ ನಿರ್ಮಿಸಿಬಿಟ್ರು. ಅದರಲ್ಲಿ ಎರಡು ಮಾತೇ ಇಲ್ಲ. ಅವತ್ತಿಂದ ಕೂಡ ಪಕ್ಷ ಅಂತಂದ್ರೆ ನಮ್ಮ ತಾಯಿ ಅಂತ ತಿಳ್ಕೊಂಡು ಅದಕ್ಕೆ ನಾವು ಜವಾಬ್ದಾರಿಯುತವಾಗಿ ನೋಡ್ಕೊಂಡಂತ ಒಂದು ಸಂದರ್ಭವನ್ನ ನಾವೆಲ್ಲ ನೋಡಿದ್ವಿ. ಕೆಲವರು ಸ್ನೇಹಿತರಿಗೆ ಹೇಳಿದ್ರು, ಏನ್ ಇಷ್ಟೊಂದು ಅರ್ಜೆಂಟ್ ಇತ್ತು, ನಿಮ್ಗೇನ್ ಅರ್ಜೆಂಟ್, ಇಷ್ಟು ಬೇಗ ಯಾಕೆ ಮುಖಂಡ ಸಭೆ ಕರೆದ್ರಿ ಅಂತ. ಒಂದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ, ಮಾನ್ಯ ಜಿಲ್ಲಾ ಅಧ್ಯಕ್ಷರಾದಂತ ವೆಂಕಟ ಶಿವಾರೆಡ್ಡಿ ಅವರು ನಾಮಿನೇಷನ್ ಆಗೋದಕ್ಕಿಂತ ಮೊದಲು ಎರಡು ದಿವಸಕ್ಕೆ ಮೊದಲು ನನಗೆ ಫೋನ್ ಮಾಡಿ ನಿಮ್ಮ ತಾಲೂಕಿನಲ್ಲಿ ಪ್ರಮುಖ ಮುಖಂಡರನ್ನ ಕರ್ಕೊಂಡು ನಾಮಿನೇಷನ್ ಆಗೋದಕ್ಕೆ ಬರಬೇಕು ನೀವು ಅಂತ ನನಗೆ ಹೇಳಿದ್ರು. ಆ ಸಂದರ್ಭದಲ್ಲಿ ನಾನು ಹೇಳಿದ್ರೆ ಸಮಯಾವಕಾಶ ಬಹಳ, ನನಗೆ ದುಡ್ಡು ಕಳಿಸ್ತೀನಿ ಅಂತ ನಾನು ಹೇಳಿದ್ರೆ ಸಮಯಾವಕಾಶ ಬಹಳ ಕಡಿಮೆ ಇದೆ. ನಾವು ಬರೀ ನಮ್ಮ ಐದಾರು ಜನ ಮುಖಂಡರು ಬಂದ್ರೆ ನಾವು ಸರಿ ಹೋಗೋದಿಲ್ಲ. ಅದೆಲ್ಲಾನು ನಮ್ಮ ಮುಖಂಡರ ಸಭೆಗೆ ಇರ್ತೀವಿ, ನಮ್ಮ ಮುಖಂಡರ ಸಭೆ, ನಮ್ಮ ತಾಲೂಕಿನ ಎಲ್ಲ ಮುಖಂಡರ ಸಭೆ ಕರೆತೀವಿ. ಆ ಸಭೆಯಲ್ಲಿ ಏನೊಂದು ತೀರ್ಮಾನ ಆಗುತ್ತೋ ಆ ತೀರ್ಮಾನದ ಪ್ರಕಾರ ಆಮೇಲೆ ನಾವು ಬರ್ತೀವಿ. ಗೊತ್ತು, ಈಗ ನಾಮಿನೇಷನ್ ಹಾಕೋದಕ್ಕೆ ನಾವು ಬರೋದಿಲ್ಲ ಅಂತಾನೆ, ನಮ್ಮ ಯಾರು ಬರೋದಿಲ್ಲ ಅಂತ ನನಗೆ. ಆ ಒಂದು ವಿಚಾರವಾಗಿ ಇವಾಗ ನಾವು ಮೀಟಿಂಗ್ ಕರಿಬೇಕಾಗೈತೆ ಹೊರತು ನಾವೇನು ಹೋಗಿ ಕಾಂಗ್ರೆಸ್ ಜೊತೆ ದೂರ್ಕೊಂಡ್ಬಿಡ್ಬೇಕು ಅನ್ನೋದಲ್ಲ. ಕಾಂಗ್ರೆಸ್ ಅಂದ್ರೆ ಪ್ರಥಮ ಶತ್ರು ನನಗೆ. ನಿಮಗೆ ಗೊತ್ತಿದೆಯಾ ಇಲ್ವೋ, ಕಾಡೇನಹಳ್ಳಿ ಮತಕ್ಷೇತ್ರ ಅತಿ ಸೂಕ್ಷ್ಮ ಮತಕ್ಷೇತ್ರ ಅಂತ ಡಿಕ್ಲೇರ್ ಆಗಿದೆ, ಮೂರು ಸಾರಿ ಗಲಾಟೆ ಆಗಿದೆ. ನಮ್ಮವರು ಕೋರ್ಟ್ಗೆ ಕಲಿತಿದ್ದಾರೆ, ಗಲಾಟೆಗಳಾಗಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ಗಲಾಟೆಗಳು ಮಾಡಿಕೊಂಡು ನಾವು ಪಕ್ಷಕ್ಕೋಸ್ಕರ ಬರ್ತೀವಿ. ಇವತ್ತು ಕಾಂಗ್ರೆಸ್ ಮಾಡ್ಬೇಕಂದ್ರೆ ನಮಗೂ ಬಹಳ ನೋವಾಗ್ತದೆ. ಆದ್ರೆ ಮುಂದಿನ ದಿನಗಳಲ್ಲಿ ಅನೇಕ ಚುನಾವಣೆಗಳು ಬರ್ತಾ ಇವೆ. ಹತ್ತಿರದಲ್ಲೇ ಹಿಲ್ ಯೂನಿಯನ್ ಬರ್ತದೆ, ಗ್ರಾಮ ಪಂಚಾಯತಿ ಬರ್ತದೆ, ಜಿಲ್ಲಾ ಪಂಚಾಯತಿ ಬರ್ತದೆ. ನಮ್ಮ ಒಂದು ಏನು ಶಕ್ತಿ ಇದೆ ಜೆಡಿಎಸ್ ನ, ಅವರನ್ನ ಬಂದು ನಾವೇನಾದ್ರೂ ಈ ರೀತಿ ಮುಖಂಡ ಸಭೆ ಅಥವಾ ಕಾರ್ಯಕರ್ತರ ಸಭೆ ಕರೆದು ನಮ್ಮ ಕಾರ್ಯಕರ್ತರನ್ನ ಇಟ್ಕೊಂಡೇ ಇದ್ರೆ ಛಲ್ಲಾಪಿಲ್ಲಿ ಕೊಟ್ಟೋಗ್ತಾರೆ. ಕೆಲವರು ಜೆಡಿಎಸ್ ಗೆ, ಕೆಲವರು ಕಾಂಗ್ರೆಸ್ ಗೆ, ಕೆಲವರು ಬಿಜೆಪಿಗೆ ಈ ಕೊಂಡೋಗ್ತಾರೆ. ನಂತರದ ದಿನಗಳಲ್ಲಿ ಯಾರು ನಮ್ಮ ಯಂಗ್ಸ್ಟರ್ಸ್ ಇದ್ದಾರೆ, ಯಾರು ನಮ್ಮ ಮುಖಂಡರಿದ್ದಾರೆ, ಅವರು ತೊಂದರೆ ಆಗುವಂತ ಸಂದರ್ಭ ಇರ್ತದೆ. ಪಕ್ಷ ಬಲಿಷ್ಠವಾಗಿದ್ರೆ ಎಲ್ಲರಿಗೂ ಕೂಡ ಅಧಿಕಾರ ಸಿಗ್ತದೆ. ಪಕ್ಷ ಬಲಿಷ್ಠವಾಗಿದ್ರೆ ಯಾರಿಗೂ ಕೂಡ ಪ್ರಯೋಜನ ಆಗುವುದಿಲ್ಲ. ನಾನು ಹಲವಾರು ಮುಖಗಳು ನೋಡಿದೆ, ನನಗೆ ನೋವಾಯ್ತು. ಆ ಮಹಾನುಭಾವರೆಲ್ಲ ಮೊನ್ನೆ ಎಂಎಲ್ಎ ಎಲೆಕ್ಷನ್ ಅಲ್ಲಿ ಬೇರೆ ಪಕ್ಷಕ್ಕೆ ಮಾಡ್ಕೊಂಡು ಇಲ್ಲಿ ಬರ್ತಾರೆ. ಮೊದಲು ನಿಮ್ಮ ಆತ್ಮಕ್ಕೆ ಇಟ್ಕೊಳ್ಳಿ, ನಾನು ಸರಿಯಾಗಿದ್ದೀನಿ, ನಾನು ಈ ಪಕ್ಷಕ್ಕೆ ಮಾಡ್ತಾ ಇದ್ದೀನಿ ಅಂತ ಅದನ್ನ ನೀವು ತಿಳ್ಕೊಳ್ಳಿ. ಫಸ್ಟ್ ನಿಮ್ಗೆ ಇಷ್ಟ ಇಲ್ವಾ ಡೈರೆಕ್ಟ್ ಹೊರಬಿಡಿ, ಪಕ್ಷ ಬಿಟ್ಟು ಹೊರಬಿಡಿ. ನೀವು ನಾವು ನಮ್ಮ ಮುಖಂಡರಿದ್ದಾರೆ, ನೀವು ಕಾರ್ಯಕರ್ತರಿದ್ದೀರಿ, ಈ ಪಕ್ಷನ ಉಳಿಸ್ಕೊತೀವಿ. ಅನೇಕ ಕಷ್ಟ ಕಾಲದಲ್ಲಿ ದೇವೇಗೌಡರು ಬರೀ ಇಬ್ಬರು ಎಂಎಲ್ಎ ಗಳಿದ್ರು, ಹೆಗಲದೇವನಕೋಟೆ ವೆಂಕಟೇಶ್ ಅಂತ, ಮಾನ್ಯ ಬೈರೇಗೌಡರು ಸಮಾಜವಾದಿ ಜನತಾ ಪಾರ್ಟಿ ಅಂತ, ಇವರೇ ಇಬ್ಬರು ಎಂಎಲ್ಎ ಗಳಿದ್ರು.
ಸಂದರ್ಭ ಅವರಿಗೆ ಎಲೆಕ್ಷನ್ ನಿಂತಿದ್ರು. ನಂತರದ ಇಬ್ಬರಿಬ್ಬರು ಎಂಎಲ್ಎಗಳಿಂದ ಮತ್ತೆ ಚೀಫ್ ಮಿನಿಸ್ಟರ್ ಆದರು. ಆಗ ಹೇಳಿದ್ರು, ನಾನು ಧೂಳಿನಿಂದ ಎದ್ದು ಬರ್ತೀನಿ, ನಾನು ಪಿಎಚ್ ಪಕ್ಷ ಇದ್ದಾಗೆ ಧೂಳಿನಿಂದ ಎದ್ದು ಬರ್ತೀನಿ ಅಂತ ಹೇಳಿ ಮತ್ತೆ ಅವರು ಮುಖ್ಯಮಂತ್ರಿ ಆದರು, ನಂತರ ಪ್ರಧಾನಮಂತ್ರಿ ಕೂಡ. ಇದು ನಮ್ಮ ದೇವೇಗೌಡರು ಇರ್ತಕ್ಕಂತ ಒಂದು ಶಕ್ತಿ. ಆದ್ರೆ ಪುರಾತೃಷ್ಟವಶ ಯಾರು ಅನ್ಕೊಂಡಿರಲಿಲ್ಲ ಈ ರೀತಿ ಸಮ್ಮಿಶ್ರ ಸರ್ಕಾರ ಆಗ್ತದೆ ಅಂತ. ಪುರಾತೃಷ್ಟವಶ 37 ಸೀಟ್ ಮಾತ್ರ ನಮಗೆ ಬಂತು, 37 ಸೀಟ್ ಮಾತ್ರ ಬಂತು. ಕನಸು ಮನಸ್ಸಿನಲ್ಲಿ ಕೂಡ ನಾವು ಅನ್ಕೊಂಡಿರಲಿಲ್ಲ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತ. ಬಂಧುಗಳೇ, ಏನೋ ದೇವರ ಅನುಗ್ರಹ, ನಿಮ್ಮಂತ ಕಾರ್ಯಕರ್ತರ ಒಂದು ಆಶೀರ್ವಾದ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ, ಮಾನ್ಯ ಮೋದಿ ಅವರ ಬಗ್ಗೆ ಹೇಳಬೇಕಾಗ್ತದೆ. 5 ವರ್ಷಗಳ ಕಾಲ ನೀವು ಅಧಿಕಾರದಲ್ಲಿದ್ದೀರಿ ಸ್ವಾಮಿ, ರೈತರು ಜ್ಞಾಪನೆ ಬರಲಿಲ್ಲ ನಿಮ್ಗೆ. 5 ವರ್ಷ ಜ್ಞಾಪನೆ ಬರಲಿಲ್ಲ. ಎಲೆಕ್ಷನ್ ಬಂದ ತಕ್ಷಣ 2000 ಆಗ್ತೀರ ಭಿಕ್ಷಕ ಕಾಲದಲ್ಲಿ, ಭಿಕ್ಷಕ ಕಾಲದಲ್ಲಿ 2000 ಆಗ್ತೀರ ಸ್ವಾಮಿ. ಆಯ್ತು, ಕಾಂಗ್ರೆಸ್ ಮಾಡೋದು ಬೇಡ, ನಾನು ಕಾಂಗ್ರೆಸ್ ವಿರೋಧಿ, ಬಿಜೆಪಿ ಕಾರ್ಯಕ್ರಮ ಕೋಮುವಾದಿ, ಇವತ್ತು ಸಂವಿಧಾನ ಬದಲಾಯಿಸ್ತೀನಿ ಅಂತ ಹೊರಟಿದ್ದಾರೆ. ಅನಂತಕುಮಾರ್ ಹೆಗಡೆ ಅಂತ ಈ ಸಂವಿಧಾನ ಬದಲಾಯಿಸ್ತೀನಿ ಅಂತಾರೆ. ಹಿಂದುಳಿದ ವರ್ಗಗಳಿಗೆ ಯಾರು ಇವರಿದ್ದಾರೆ, SC ST ಅದನ್ನೆಲ್ಲ ಕೂಡ ಬದಲಾಯಿಸ್ತೀವಿ. ಅಲ್ಪಸಂಖ್ಯಾತರು ಕೂಡ ಏನೋ ಸವಲತ್ತಿನ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಒಂದನ್ನು ಯೋಜನೆ ಮಾಡಬೇಕಾಗ್ತದೆ. ಇಂಥ ಕೋಮಾದ ಪಕ್ಷಕ್ಕೆ ಆಗ್ಬೇಕ ಅಥವಾ ಜಾತ್ಯಾತೀತ ಪಕ್ಷಗಳಲ್ಲೇ ಒಂದು ಇದಾಗ್ತಾ ಇದೆ, ಅವ್ರಿಗೆ ಆಗ್ಬೇಕಾದ್ರೆ ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ದೂರದೃಷ್ಟಿ ನಮ್ಗೆ ಇರ್ಬೇಕಾಗ್ತದೆ. ನಾನು ಯಾವ ಪಕ್ಷದ ಬಗ್ಗೆ ವಕಾಲತ್ತು ಆಗ್ತಾ ಇಲ್ಲ. ಮೊದಲಿಗೆ ಕಾಂಗ್ರೆಸ್ನಿಂದ ತೊಂದರೆ ಆಗಿರೋದು ನನಗೇನೆ. ದಿಲ್ಲಿಯ ಚುನಾವಣೆಯಲ್ಲಿ ಕೇವಲ 4 ಮತಗಳಾಗ್ತದೆ ಸೋತಿದ್ದೀನಿ ಕಾಂಗ್ರೆಸ್ ಕ್ಯಾಂಡಿಡೇಟ್ನಿಂದ. ನೋವಿದೆ ನನಗೆ. ಇವತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ ನಾನು ನಿನ್ನೆ ಬೆಳಗ್ಗೆ KH ಮುನಿಯಪ್ಪನವರು ಫೋನ್ ಮಾಡಿದ್ರು, ಮತ್ತೆ ವಿಜಯಗೌಡರು ಫೋನ್ ಮಾಡಿದ್ರು. ನಾನು ಒಂದೇ ಮಾತು ಹೇಳಿದೆ, ನಾವು ನಮ್ಮ ಮುಖಂಡ ಸಭೆ ಕರೆದಿದ್ದೀವಿ, ಮುಖಂಡ ಸಭೆಯಲ್ಲಿ ಯಾವ ರೀತಿ ಚರ್ಚೆ ಆಗ್ತದೆ ಆಮೇಲೆ ನಿರ್ಧಾರ ತಗೊಳ್ತೀವಿ, ಅಲ್ಲಿವರೆಗೂ ನಾವು ಯಾವುದೇ ನಿರ್ಧಾರ ತಗೊಳ್ಳೋದಿಲ್ಲ ಅಂತ ಹಣ ಖಂಡಿತವಾಗಿ ಹೇಳಿದ್ದೀನಿ. ನನಗೆ ಯಾರ ಹತ್ರ ಕೂಡ ಕಿಚ್ಚಾಚ ಅಂತ ಕರ್ಮ ಇಲ್ಲ. ನನಗೆ ದೇವರು ನನಗೆ ಒಳ್ಳೆ ಚೆನ್ನಾಗಿ ಕೊಟ್ಟಿದ್ದಾನೆ, ವಿದ್ಯೆ ಕೊಟ್ಟಿದ್ದಾನೆ. 30 ವರ್ಷ ವಕೀಲ ವೃತ್ತಿ ಮಾಡಿದ್ದೀನಿ, ಲಾಯರ್ ಕೆಲಸ ಮಾಡಿದ್ದೀನಿ. ಅಂತ ಇಂತ ಕಾಂಚಿ ಪಿಜಿ ಫುಡ್ ಲಾಯರ್ ಅಲ್ಲ, 5 ಜನ ಜೂನಿಯರ್ಸ್ ಇದ್ರು. ಅದನ್ನು ಶ್ರೀನಿವಾಸ್ ಅವರು ಕ್ರಿಮಿನಲ್ ಕೇಸ್ ಆದಾಗ ಬೇಲ್ ಕೊಡಿಸಿದ್ದು ನಾನೇ, ಸರ್ ಬೇಲ್ ಕೊಡಿಸಿದ್ದು ಕೂಡ ನಾನೇ. ಅಂತ ವಕೀಲ ವೃತ್ತಿ ಬಿಟ್ಟು ನೀವು ಯಾಕೆ ಬಿಟ್ಟಿದ್ದೀನಿ ಅಂದ್ರೆ, ಗುಲಬಾರ್ಗೆ ಶಾಶ್ವತವಾಗಿ ನಾವು ಇರ್ಬೇಕು, ಗುಲಬಾರ್ ತಾಲೂಕಲ್ಲಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ನಾನು ಇವತ್ತು ಎಲ್ಲ ಬಿಟ್ಟು ನಿಮ್ಮ ಮುಂದೆ ಹೇಳಿದ್ದೀನಿ. ಬಂಧುಗಳೇ, ನಾನು ತಮ್ಮಲ್ಲಿ ಹೇಳೋದಿಷ್ಟೇ, ನನ್ನ ಏನು ನನ್ನ ಮುಖಂಡರು ಮುಖಂಡರನ್ನು ಕಮ್ಮಿ ಮಾಡಿ, ಒಂದು ಮುಖಂಡ ಕಮ್ಮಿ ಮಾಡಿ ಯಾವ ರೀತಿ ಹೋಗ್ಬೇಕು. ಚುನಾವಣೆಯಲ್ಲಿ ಕೂಡ ಸತ್ರು ಕೂಡ ನಾವು ಅವ್ರ ಜೊತೆ ಕ್ಯಾನ್ವಾಸ್ ಮಾಡೋಕ್ಕಾಗೋದಿಲ್ಲ. ಹಾಗೇನಾದರೂ ಅಲೆಯನ್ ಸಾಧನೆ ಅಲೆಯ ಸಾಗಿ ಅವೆಲ್ಲ ಹೋಗಿ ಮಾಡಬೇಕು ಅಂತಂದ್ರೆ ನಮ್ಮದೇ ಬೇರೆ ಚಾಪೆ, ಅವ್ರದೇ ಬೇರೆ ಚಾಪೆ. ನಾವು ಅವ್ರ ಚಾಪೆನಲ್ಲಿ ಕೂತ್ಕೊಂಡು ಮಾಡೋದಕ್ಕೆ ಸಿದ್ಧ ಇಲ್ಲ. ನಾವು ಕೂಡ ಸಿದ್ಧ 5 ವರ್ಷದಿಂದ ರಾಜಕೀಯದಲ್ಲಿ ನೋಡಿರ್ತಕ್ಕಂಥದ್ದು ಏನಂದ್ರೆ, ಕಾಂಗ್ರೆಸ್ ನಲ್ಲಿ ಇವತ್ತಿರ್ತಾರೆ ಹೋಗ್ತಾರೆ, ಮತ್ತೆ ಗುಟ್ಟಿಗೆ ಬಹಳಷ್ಟು ಆಸೆ ಪಡ್ತಾರೆ. ಆದ್ರೆ ನಾನು ನಿಜವಾಗೂ ಹೇಳ್ತೀನಿ, ಏನು ಈ JDS ಕಾರ್ಯಕರ್ತರಿದ್ದಾರೋ ನಿಜವಾಗ್ಲೂ ಅವ್ರಿಗೆ ನಾವು ಋಣ. ಯಾರು ಕೂಡ ದುಡ್ಡು ಅಂತ ಏನ್ ಮಾಡೋದಿಲ್ಲ, ಕಷ್ಟ ಪಡ್ತಾರೆ. ನೀವು ನೋಡ್ಬೇಕು ಅವ್ರು ಯಾವ ರೀತಿ ಕಷ್ಟ ಪಡ್ತಾರೆ JDS ಕಾರ್ಯಕರ್ತರು ಅಂತೇಳಿ. ಅಂತ ಕಾರ್ಯಕರ್ತರು ನಮ್ಮ ಪಕ್ಷದಲ್ಲಿ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಬಲಿಷ್ಠ ಮಾಡಬೇಕಾಗ್ತದೆ ಪಕ್ಷನ. ಇಷ್ಟೊಂದು ಮಾಡೋಕ್ಕಾಗಲ್ಲ, 67,000 ಮತಗಳನ್ನು ನಾವು ನಮ್ಮ ಪರಾಜಿತ ಅಭ್ಯರ್ಥಿ ತಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನೀವು ಒಂದು ಶಬ್ದ ಮಾಡಬೇಕಾಗ್ತದೆ. ಶತಾಯ ಗತಾಯ ನೋಡಿ, 15 ಆಗೂ ಶ್ರೀನಿವಾಸ ನಂತರ 15 ವರ್ಷಗಳಿಂದ ನಮಗೆ ಎಂಎಲ್ಎ ಇಲ್ಲ. ಯಡಗಾವ ಬಡಗಾಲ ಎಲ್ಲ ಬಂದ್ಬಿಟ್ಟಿದೆ. ನೀವೊಂದು ಶಬ್ದ ಮಾಡಬೇಕಾಗ್ತದೆ. ಏನಾದರೂ ಆಗ್ಲಿ, ನಾವು ನೆಕ್ಸ್ಟ್ ನಮ್ಮ ಪಾರ್ಟಿಗೆ
ಕ್ಯಾಂಡಿಡೇಟ್ ಅಂತ ಗೆಲ್ಲಿಸ್ಕೊಳ್ಳೇಬೇಕು. ಅದಕ್ಕೆ ನೀವೆಲ್ಲ ಪಣ ತೋರ್ಬೇಕಾಗ್ತದೆ. ಪಣ ತೋರಿ ನಿಮ್ ಜೊತೆ ಮಾತಾಡ್ತೀವಿ. ನಿಮ್ ಯಾವುದೇ ಕಷ್ಟಗಳಿಗೆ ಕಾರ್ಪಣೆಗಳಿಗೆ ಏನೇ ಇದ್ರು ಕೂಡ ಸದಾ ಕಾಲ ನಿಮ್ ಜೊತೆ ಇರ್ತೀವಿ. ಅದರಲ್ಲೂ ಎರಡು ನಾಲ್ಕು ಬೇಡ, ಯಾವುದೇ ಕಷ್ಟಗಳು ಕೂಡ ಸ್ಪಂದಿಸ್ತೀವಿ, ನಿಮ್ಮ ಕೈಗೆತ್ತಿರ್ತೀವಿ. ನಂತರ ಏನು ಈ ಕಂಪ್ನಿ ಕಂಪ್ನಿ ಮಾಡೋದ ಬಲಪಡಿಸೋಣ ಅಂತ ಹೇಳ್ತಾ ನಾನು ಎರಡು ವಾರ ಮುಗಿಸ್ತಾ ಇದ್ದೇನೆ.